ಕೋಲಾರ ಜಿಲ್ಲೆ ಜಿಲ್ಲೆಯ ಈ ಜಿಲ್ಲಾ ಕೇಂದ್ರ ಅಂದರೆ ಕೋಲಾರ ನಗರ. ಕೋಲಾರ ನಗರದಲ್ಲಿ ಭಾಳಷ್ಟು ವಾಹನಗಳು ಸಂಚಾರ ಮಾಡ್ತಾ ಇದೆ, ಅದರಲ್ಲಿ ಆಟೋ, ಟೂ ವೀಲರ್ಸು, ಫೋರ್ ವೀಲರ್ಸು ಹೀಗೆ ಎಲ್ಲ ಸಂಚಾರ ಮಾಡ್ತಾ ಇರುತ್ತೆ. ಆದರೆ ಅದು ಎಲ್ಲಂದರೆ ಅಲ್ಲಿ ನಿಂತು ಸಾರ್ವಜನಿಕರು ಕಿರಿಕಿರಿ ಉಂಟಾಗ್ತಾ ಇದೆ, ಮತ್ತು ಸಣ್ಣ ಪುಟ್ಟ ಅಪಘಾತಗಳು ನಡೀತಾ ಇದೆ. ಉದಾಹರಣೆಗೆ ಪಂಚವಟಿಯಿಂದ ನೀವು ಮೆಕ್ಕೆ ಸರ್ಕಲ್ಗಳು ತೊಗೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು 9 ಆಕ್ಸಿಡೆಂಟ್ಗಳಾಗಿದೆ, ಅದರಲ್ಲಿ ಒಬ್ಬರು ಈಗಾಗಲೇ ಮರಣನೂ ಸಹ ಹೊಂದಿರೋದ್ರಿಂದ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಈ ಒಂದು ನಗರದಲ್ಲಿ ಟ್ರಾಫಿಕ್ ನಿಯಂತ್ರಣ ಮಾಡುವಂಥ ಅವಶ್ಯಕತೆ ಇದೆ. ಇದು ಪೊಲೀಸ್ ಇಲಾಖೆ ಭಾಳ ಎಚ್ಚರಿಕೆಯಿಂದ ನಿರಂತರವಾಗಿ ಮಾಡಬೇಕಾಗುತ್ತೆ. ಈ ಹಿಂದೆ ಎಸ್ ಪಿ ದೇವರಾಜ್ ಅವರಿದ್ದಾಗ, ಅಣ್ಣಯ್ಯ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಭಾಳ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ಸಂಜೆ ತನಕ, ರಾತ್ರಿ 9 ಗಂಟೆ ತನಕ ಇಡೀ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಟ್ರಾಫಿಕ್ ನಿಯಂತ್ರಣ ಮಾಡೋದ್ರಲ್ಲಿ ಮಗ್ನರಾಗಿದ್ದರು. ಈ ಟೂ ವೀಲರ್ಸು ಟ್ರಿಬಲ್ ರೈಡಿಂಗ್ ಹೋಗೋದಾಗಲಿ, ಪೊಲ್ಯೂಟ್ ಮಾಡಿ ವಾಹನ ಸಂಚಾರ ಮಾಡೋದಾಗಲಿ, ಇವೆಲ್ಲ ಮಾಡಿದ್ರೆ ಅವ್ರನ್ನೆಲ್ಲ ನಿಲ್ಲಿಸಿ ಪೆನಾಲ್ಟಿ ಆಗ್ತಾಯಿದ್ರು, ಹಂಗಾಗಿ ಭಯ ಇತ್ತು ಅವ್ರಿಗೆ. ಈಗೇನಾಗಿದೆ, ಅಲ್ಲಿ ಎಸ್ ಪಿನೂ ಬದಲಾಗಿದ್ದಾರೆ, ಇವರು ಅಣ್ಣಯ್ಯ ಅವರು ಬದಲಾಗಿದ್ದಾರೆ, ಈಗ ಬಂದಿರೋಂಥ ಹೊಸ ಎಸ್ ಪಿ ಇರ್ಬೋದು, ಈಗ ಈಗಿರೋಂಥ ಇಲಾಖೆಯಲ್ಲಿ ಬದಲಾದಂಥ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಇವರೆಲ್ಲರೂ ಈಗ ಮತ್ತೆ ಯಥಾಸ್ಥಿತಿ ಮುಂದುವರಿಸಬೇಕಾಗಿತ್ತು. ಆದರೆ ಅದನ್ನು ಮುಂದುವರಿಸ್ದೇನೆ ಮತ್ತು ಇವರು ಕೆಲವೊಬ್ಬರ ರಸ್ತೆಗಳು ಮಾತ್ರ ಆದ್ಯತೆ ಕೊಡ್ತಾ ಇದ್ದಾರೆ ಹೊರತು, ಸಂಪೂರ್ಣವಾಗಿ ಇಡೀ ನಗರದಲ್ಲಿರುವಂಥ ಎಲ್ಲ ರಸ್ತೆಗಳನ್ನ ನಿಯಂತ್ರಣಕ್ಕೆ ತೊಗೊಂಡು, ಈಗ ನೋಡಿರಿ ಉದಾಹರಣೆಗೆ ಎಸ್ ಎನ್ ಆರ್ ಆಸ್ಪತ್ರೆ ಎಸ್ ಐ ಕಾಂಪೌಂಡ್ ಒಳಗೆ ಹೆಂಗಂದ್ರೆ ಈಗ ವಾಹನಗಳನ್ನ ನಿಲ್ಲಿಸ್ತಾ ಇದ್ರು, ಅಲ್ಲಿ ಭಾಳಷ್ಟು ತೊಂದರೆ ಆಗ್ತಾ ಇತ್ತು. ಆದರೆ ಅಣ್ಣಯ್ಯವರ ಹಿಂದೆ ಅದನ್ನು ಮಾಡಿದಂಥ ಒಂದು ವಿಧಾನ ಆಯ್ತಲ್ಲ ಟ್ರಾಫಿಕ್ ನಿಯಂತ್ರಣಕ್ಕೆ, ಅದು ಭಾಳಷ್ಟು ನಮಗೆಲ್ಲನೂ ಅದು ಇಷ್ಟ ಅನ್ನಿಸ್ತು, ಭಾಳ ಚೆನ್ನಾಗಿ ಬದಲಾವಣೆ ಮಾಡಿದಾರಪ್ಪ, ಇಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇಲ್ಲ ಅಂತ. ಆದರೆ ಇತ್ತೀಚಿನ ದಿನಗಳು ಮತ್ತೆ ನೋಡಿದ್ರೆ ಸೇಮ್ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದು ಹೀಗೆ ಆದರೆ ಜಿಲ್ಲಾ ಕೇಂದ್ರ ಅನ್ಸ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗುತ್ತೆ. ನಾನು ಜಿಲ್ಲಾ ಕೇಂದ್ರ ಅಂದರೆ ಮೊದಲಿಂದನೂ ಹೇಳ್ತಾ ಇರ್ತೀವಿ, ಇದು ಹಳ್ಳಿನೂ ಅಲ್ಲ ನಗರ ಅಲ್ಲ ಅಂತ. ಈಗ ನೋಡಿದ್ರೆ ಈ ಟ್ರಾಫಿಕ್ ವ್ಯವಸ್ಥೆಯೂ ಸಹ ಇದೇ ಥರ ತೊಂದರೆ ಆದರೆ ನಿಜವಾಗ್ಲೂ ಜನಕ್ಕೆ ಕಿರಿಕಿರಿ ಆಗುತ್ತೆ, ಅಪಘಾತಗಳಾಗ್ತಾ ಇರುತ್ತೆ, ಮಹಿಳೆಯರು ನಡ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಸಹ ತೊಂದರೆ ಆಗ್ತಾ ಇರುತ್ತೆ. ಇಲ್ಲಿ ಪೇಷೆಂಟ್ಗಳು ಸಹ ಹೋಗೋದ್ರಿಂದ ಆಸ್ಪತ್ರೆಗಳಿಗೆ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಉಲ್ಟಾ ಪಲ್ಟಾ ನಿಲ್ಲಿಸ್ತಾ ಇದ್ದಾರೆ ವಾಹನಗಳು. ಇದನ್ನು ನಾವು ಕಣ್ತುಂಬ ನೋಡ್ತಾ ಇರೋದ್ರಿಂದ ಮತ್ತೆ ಇಲಾಖೆ ಎಚ್ಚೆತ್ಕೋಬೇಕು, ಇದನ್ನು ಎಚ್ಚೆತ್ಕೊಂಡು ಏನು ಹಿಂದೆ ಆ ನಿಯಂತ್ರಣ ಮಾಡಿ ಇಡೀ ನಗರನ ಒಂದು ಸ್ಥಿತಿನಲ್ಲಿ ಇಟ್ಟಿದ್ರೋ ಅದೇ ಒಂದು ಪ್ರಕ್ರಿಯೆಯನ್ನು ಮತ್ತೆ ಮುಂದುವರಿಸಬೇಕು ಅಂತೇಳಿ ನಾನು ಈ ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಟ್ರಾಫಿಕ್ ವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.